ಗ್ರಾಮೀಣ ಭಾಗದ ರೈತರಿಗೆ ಗುಣಮಟ್ಟದ ಬೆಳೆ ಬೆಳೆಯಲು ಹಾಗೂ ಬೆಳೆಗೆ ಉತ್ತಮ ದರ ನೀಡುವ ಉದ್ದೇಶದಿಂದ ಖರೀದಿದಾರರನ್ನು ಆಕರ್ಷಿಸಲು ಭೂಮಿ ಆಪ್ ಅಭಿವೃದ್ಧಿಪಡಿಸುವುದಾಗಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರಘುನಂದನ್ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಆಗಿದ್ದು ರೈತರು ಬೆಳೆಯುವಂತಹ ಬೆಳೆಗಳ ನಿರ್ವಹಣೆ ಹಾಗೂ ಮಾರಾಟ ಮಾಡುವಲ್ಲಿ ವಿಫಲರಾಗಿರ್ತಾರೆ. ದರ ಸಮರದ ನಡುವೆ ದಲ್ಲಾಳಿಗಳ ಕಾಟದಿಂದ ರೈತರು ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ದೊರೀತಾ ಇಲ್ಲ. ಇದರಿಂದಾಗಿ ರೈತರಿಗೆ ಅನುಕೂಲಕರ ಆಗುವ ನಿಟ್ಟಿನಲ್ಲಿ ರೈತನ ಯಶಸ್ಸೇ ನಮ್ಮ ಯಶಸ್ಸು ಅಂತ ಧೈರ್ಯದೊಂದಿಗೆ ಈ ಒಂದು ಆಪ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ನಮ್ಮದೇ ಆದ ನಾವೇನ್ ಮಾಡಿದೀವಿ ಅಂದ್ರೆ ಎಲ್ಲಾ ಕಡೆ ನಾವು ಇನ್ಕ್ಲೂಷನ್ ಪ್ರೋಗ್ರಾಮ್ ಈಗ ನಾನು ನಮ್ದೇ ಆದ ಸಂಸ್ಥೆ ತರ ನಂದೇ ಒಂದು ಸೆಂಟ್ ತೆಗೆಯಲ್ಲ. ಈಗ ಆಲ್ರೆಡಿ ತರಕಾರಿ ಮಾಡುವಂತ ಬೆಂಗಳೂರಂತ 40 ಅಂಗಡಿಗಳನ್ನ ನೋಡ್ಕೊಂಡು ಈ 40 ಅಂಗಡಿಗಳಿಗೂ ನಾವು ನೇರವಾಗಿ ರೈತರಿಂದ ಕೊಟ್ಕೊಂಡು ದಿನ ಸಪ್ಲೈ ಮಾಡ್ತೇವೆ. ಹೀಗಾಗಿ ಅಲ್ಲಿ ಬರುವಂತ ಗ್ರಾಹಕರಿಗೆ ನಾವೇನ್ ಹೇಳ್ತಾ ಇದ್ದೀವಿ, ಹೆಚ್ಚು ಹೆಚ್ಚು ರೈತರಿಗೆ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಟೌನ್ ಅಲ್ಲಿ ಹುಬ್ಳಿ ಇರ್ಬೋದು ನಳೆ ಕೂಡ ಮಾಡಿ ಹೆಚ್ಚು ರೈತರಿಗೆ ಲಾಭದಾಯಕ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಮುಂದಿನ ದಿನ ಏನಾಗುತ್ತೆ ಅಂದ್ರೆ, ಒಬ್ಬ ರೈತ ಉದ್ಯಮಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಅಡ್ವಾನ್ಸ್ ಟೂಲ್ಸ್ ಬೇಕು. ಅಡ್ವಾನ್ಸ್ ಟೂಲ್ಸ್ ಬೇಕು ಅಂದ್ರೆ ಓಕೆ ನಾನೆಲ್ಲ ಮಾಡ್ತೀನಿ ಸರ್, ಈಗ ನನ್ನ ಟಾಪ್ ಪ್ರಾಫಿಟಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಸರ್, ನಾನು ಲಾಭ ಮಾಡಿದ್ದೀನಿ ಇಲ್ವಾ, ಎಕ್ಸೆಲ್ ಹಾಕೊಳ್ಳೋದು ನಮ್ಮ ಕೈಯಿಂದಿರಲ್ಲ. ಸೊ ಆಮೇಲೆ ಮುಂದಿನದ್ದು ಏನಾಗುತ್ತೆ ಅಂದ್ರೆ ಪ್ರತಿ ಒಂದು ಸೈಕಲ್, ಈಗ ನಾನು ಒಂದು ಮಗುನೇ ಅನ್ಕೊಳ್ಳಿ, ಒಂದು ಮಗು ಹುಟ್ಟಿದ ಒಂದು ವರ್ಷ ಆಗ್ತೀನಿ ಪುಸ್ತಕ ಆಗ್ಬೇಕು, 3 ವರ್ಷ ಆಗ್ತೀನಿ ಪುಸ್ತಕ ಆಗ್ಬೇಕು ಅಂತ ಹೇಳ್ತಾರೆ. ಇದೇ ತರ ಪ್ರತಿ ಕೃಷಿನಲ್ಲೂ ಪ್ರತಿ ಒಂದು ಬೆಳೆಗಳನ್ನು ಹಂತ ಹಂತವಾಗಿ ಏನೇನು ರೋಗ ಬರ್ಬೋದು, ಆ ರೋಗಗಳಿಗೆ ಏನೇನ್ ಸಸಿಗಳನ್ನ ನಾವು ಅವ್ರಿಗೆ ಆ ಹಳ್ಳಿಗಳಲ್ಲಿ ಕಲಿಸುವಂತ ಒಂದು ವಿನ್ಯಾಸನ ಮಾಡ್ಕೊಂಡಿದ್ದೀವಿ. ಮೂಲತಃ ನಮ್ದು ಟೆಕ್ನಾಲಜಿ ಕಂಪನಿ ಆಗಿರೋದ್ರಿಂದ ನಾನು ಸುಮಾರು 1500 ಕಡಿಮೆ ಲಾಸ್ಟ್ ಒಂದು 10 ವರ್ಷದಲ್ಲಿ ಹೊರಡಿದ್ದೀನಿ. ಪ್ರತಿ 100 ಕಿಲೋಮೀಟರ್ಗೆ ಅಲ್ಲಿರುವಂತ ಜನ, ಅಲ್ಲಿ ನಡೆಯುವಂತ ವ್ಯವಹಾರ, ಅಲ್ಲಿ ನಡೆಯುವಂತ ಬೆಳೆ ಆಗುತ್ತೆ. ಸೊ ಇದೆಲ್ಲದನ್ನು ಸೇರಿಸಿ ಸಮಿಶ್ರ ಮಾಡಿಕೊಂಡು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಲೇಬರ್ಸ್ ನ ಕೂಡ ನಾವು ಇಲ್ಲಿ ತರ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ಇವತ್ತು ನಾನು ಟೊಮೆಟೊ ಕಟಾವ್ ಮಾಡಬೇಕು, ಮಂಡಿಗೆ ತಗೊಂಡೋದ್ರೆ ಇವತ್ತು ಒಳ್ಳೆ ರೇಟ್ ಇದೆ, ಇವತ್ತು ಒಬ್ಬ ಲೇಬರ್ ಸಿಕ್ಕಿಲ್ಲ ಅಂದ್ರೂ ನಾಳೆ ಬೆಳಗ್ಗೆ ಒಂದು ಕಟಾವ್ ಮಾಡಿದ್ರೆ ಆ ರೇಟೇ ಹೋಗೋದು, ಅಥವಾ ಆ ಟೊಮೆಟೊ ಅದೇ ಸ್ಥಿತಿನಲ್ಲಿರಲ್ಲ. ಆಮೇಲೆ ನನ್ನ ಯಾವ ರೀತಿ ಮಟ್ಟದಲ್ಲಿ ಮೀಟಿದೆ ಮೀಟ್ ಆಗಿದೆ ಅಂದ್ರೆ, ಏನಾದ್ರು ಬೇಕು ಅಂದ್ರೆ ಇದು ಪಕ್ಕದಲ್ಲಿ ಆರ್ಡರ್ ಮಾಡಬೇಕು ಅಂತ ಅಂತಾರೆ. ಅದೇ ರೀತಿ ಅಟ್ಲೀಸ್ಟ್ ಒಂದು 20-25 ಭಾಗನಾದ್ರೂ ನಾವು ರೈತರಿಗೆ ತಲುಪಿಸಿದ್ರೆ ರೈತನ ಒಂದು ಧ್ಯೇಯ, ಆಮೇಲೆ ನಾವು ರೈತನ ಉಳಿಸ್ಕೋಬಹುದು, ಆಮೇಲೆ ಉದ್ಯೋಗವನ್ನೂ ಕೊಡ್ತೀವಿ, ಬೈಯರ್ಗೂ ಕೊಡ್ತೀವಿ. ಅಂದ್ರೆ ಲೋಕಲ್ ಅಲ್ಲಿ ಯಾರು ಕೊಂಡ್ಕೊಳ್ತಾನಲ್ಲ ಇವಾಗ ಅವನಿಗೂ ಕೊಡ್ತೀವಿ, ಅವನಿಗೂ ನಾವೇನ್ ಮಾಡ್ತಿದ್ವಿ ಈಗ ಏನ್ ಮಾಡ್ತಾನೆ, ಈಗ ನೀವೇ ತಗೊಳ್ಳಿ, ಒಂದು ಹುಬ್ಳಿಯಿಂದ ಒಂದು 20 ಕಿಲೋಮೀಟರ್ ಈಚೆರೋ ಒಬ್ಬ ವ್ಯಾಪಾರಸ್ಥ, ಅವನ ಹಳ್ಳಿಯಿಂದ ಅಲ್ಲಿ ಏನಾಗುತ್ತೆ, ಈ ವ್ಯಾಪಾರಸ್ಥರು ರೈತರು ನೇರವಾಗಿ ಕಾಣಿಸ್ಕೊಳಕ್ಕೆ ಆಗಲ್ಲ. ಈಗ ಒಂದು ಬೆಂಗಳೂರು ಹತ್ರ ಇರೋ ನನಗೆ, ಯಾಕೆಂದ್ರೆ ಹುಬ್ಳಿನಲ್ಲಿ ಅಷ್ಟು ಹಳ್ಳಿ ಯಾವ್ದೊಂದು ಗೊತ್ತಿಲ್ಲ. ಆಕ್ಚುಲ್ ಆಗಿ ಈಗ ಒಂದು ಮುಂದಿನ ತಿಂಗಳಲ್ಲಿ ಯಾರ್ಯಾರು ಕಟಾವ್ ಮಾಡ್ತಾ ಇದ್ರು ಈ ದಿನ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಥವಾ ಯಾಕೆ ಈ ಕಾರ್ಯಕ್ರಮ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಇನ್ನೊಂದು ಕಡೆ ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಸಮಾಜದಲ್ಲಿ ಒಂದು ಗೌರವ ಸೇರ್ತಾ ಇಲ್ಲ, ಈ ಎಲ್ಲ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ಭೂಮಿ ಸಂಸ್ಥೆ ಒಂದು 10% ಈ ಐ ಸಪೋರ್ಟ್ ಫಾರ್ಮರ್ ಅನ್ನೋ ಒಂದು ಕಾರ್ಯಕ್ರಮ ಶುರು ಮಾಡಿ ಇದರಲ್ಲಿ 3 ಕಿಸಾನ್ ದರ್ಶನ್ ಅಡಿಯಲ್ಲಿ ಎಲ್ಲರಿಗೂ ಒಂದು ಸಬ್ಸ್ಕ್ರಿಪ್ಷನ್ ಮೊಬೈಲ್ ಮಾರುಕಟ್ಟೆ ದರ ಸಿಗುತ್ತೆ, ಹಾಗಾಗಿ ಅವರಿಗೆ ಆಯ್ಕೆ ಹೆಚ್ಚಾಗುತ್ತದೆ. ಎರಡನೇದು, ಈ ರೈತ ಒಬ್ಬ ರೈತ ಉದ್ಯಮಿಯಾಗಿ ಕೆಲಸ ಬೆಳಿಬೇಕಾದಂಥ ಸಹಾಯಗಳು ಮಾಡ್ತಾ ಇದ್ದಾನ ಇಲ್ವಾ ಅಂತ ತಿಳಿದುಕೊಳ್ಳುವಂತ ಒಂದು ಅವಕಾಶನ ಮಾಡಿಕೊಡ್ತಾ ಇದೀವಿ. ಇದಕ್ಕೆ 360 ರೂಪಾಯಿ ಆಗುತ್ತೆ.
ನಗರದಲ್ಲಿರುವಂಥ ಪಟ್ಟಣದಲ್ಲಿರುವಂಥ ಜನರಿಂದ ಸ್ಪಾನ್ಸರ್ಶಿಪ್ ಮಾಡಿಸಿ ಇವರನ್ನೆಲ್ಲ ಉದ್ಯಮ ಆಗಬೇಕು. ಹಾಗಾಗಿ ಮುಂದಿನ ಜನಾಂಗ ಮುಂದಿನ ಯುವಕರು ಇದರಲ್ಲಿ ಸೇರ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಮೂರನೇದು ಸ್ಥಾನಮಾನ ಅಂತ ಅನ್ನೋದೊಂದು ದೊಡ್ಡ ವಿಷಯ ಆಗೋಗಿದೆ ಈ ಸಮಾಜದಲ್ಲಿ. ಈ ರೀತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಫಾರ್ಮ್ ರೈತರ ಡಿಸೆಂಬರ್ 23ರ ಒಂದು ದಿನ ಹಿಂದೆ ಪರವಾಗಿ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಈ ಎಲ್ಲ ರೈತರಿಗೂ ಸಂಸ್ಥೆ ಕಳೆದ 10 ವರ್ಷಗಳಿಂದ ಈ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಡಿಜಿಟಲ್ ಮತ್ತು ಈಗ ರಘುನಂದನ್ ಸರ್ ಹೇಳ್ದಂಗೆ ಪದ್ಧತಿ ಏನಿದೆ ಅದನ್ನ ತಲುಪಿಸುವಂಥದ್ದು ಅವ್ರಿಗೆ ಇದ್ರ ಜೊತೆಗೆ ಈಗ ದೇಶ ಕಾಯುವಂತ ಯೋಧ ಎಷ್ಟು ಮಹತ್ವನೋ ಅವನಿಗೆ ಗೌರವ ಕೂಡ ಸಿಗಬೇಕು. ಸಮಾಜದಲ್ಲಿ ಯೋಧರಿಗೆ ಸಿಗುವಷ್ಟೇ ಗೌರವ ಅನ್ನದಾತರಿಗೂ ಸಿಗಬೇಕನ್ನೋ ಉದ್ದೇಶದಿಂದ ಈ ವರ್ಷ ಬೆಂಗಳೂರಿಗೆ ಕರೆದು ಅವರೇ ಸಂಸ್ಥೆಯ ಭೂಮಿ ಸಂಸ್ಥೆಯ ಖರ್ಚು ವೆಚ್ಚಗಳಲ್ಲೇನೆ ಅವರಿಗೆ ಕೂಡ ಭೂಮಿ ಸಂಸ್ಥೆನೇ ಮಾಡ್ತಾ ಇದೆ. ಆ ಮೂಲಕ ರೈತರು ಕೂಡ ಒಬ್ಬ ಸೆಲೆಬ್ರಿಟಿ